ಹೀರೋ ಪರವಾಗಿ ಇರ್ತೀರಾ, ಹಾ ಹೀರೋಯಿನ್ ಪರವಾಗಿ ಇರ್ತೀರಾ? ನನೇ ಜನರಲ್ ಸರ್, ಕೃಷ್ಣ ಇಸ್ ಜನರಲಿ ಲವ್ಸ್ ಎವ್ರಿಬಡಿ, ಕೃಷ್ಣ ಇಸ್ ಜನರಲ್. ಪ್ರಾಬ್ಲಮ್ ಇದೆ, ನನಗೆ ನನಗೆ ರೆಸ್ಪೆಕ್ಟ್ ಇಲ್ಲ ಸರ್ ಮೂವಿಗೆ. ಓಕೆ, ಒಬ್ಬ ರೆಸ್ಪೆಕ್ಟ್ ಇಲ್ಲ, ಒಡೇ ಬಿಕ್ಲಾ ಲಾಯರ್, ಅದೇ ಫೇಲಿಯರ್ ಲಾಯರ್. ನನಗೆ ನನ್ನ ಲವ್ ಇಂಟ್ರೆಸ್ಟ್ ಮೂವಿಲು ಅಂಜಲಿ ಮಧುರ, ಒನ್ ಮೋರ್ ಆಕ್ಟ್ರೆಸ್. ಓಕೆ, ಅನ್ಫಾರ್ಚುನೇಟ್ಲಿ ಶಿ ಇಸ್ ನಾಟ್ ಹಿಯರ್ ಟುಡೇ. ಬಟ್ ಅದೇ ಅರ್ಜುನ್ಕಿ ಸಿಸ್ಟರ್. ಓಕೆ, ಅರ್ಜುನ್ಕಿ ಸಿಸ್ಟರ್ ಅಂಜಲಿ ನನ್ನ ಲವ್ ಇಂಟ್ರೆಸ್ಟ್. ಈ ಕಾನ್ಫಿಡೆಂಟ್ಲಿ ಕಮ್ಸ್ ಅಂಡ್ ಟೆಲ್ ಮಿ ಅವೇ ಏಕ್ ಕೇಸ್ ಜೀತ್ಗೆ ಗೊತ್ತಾಯ್ ಒಂದು ಕೇಸ್ ಗೆಲ್ಲು ತರುವಾಗ ನನಗೆ ಕೂಡ ಒಬ್ಬ ವೈರಾಗ್ಯ. ಸೊ ಐ ಸೇ ನಾನು ಒಂದು ಕೇಸ್ ಗೆಲ್ಲುವರೆಗೂ ನನ್ನ ಮನೆ ಬಾಗಿಲು ಓಪನ್ ಮಾಡಲ್ಲ. ಬೋಲ್ದಿಯ ಅಭಿ ಕೇಸ್ ಕೈಸ ಜಿತ್ತು. ತೊ ಸ್ಕ್ರೀನ್ ಪ್ಲೇಲು ಒಬ್ಬ ಒಬ್ಬ ಫ್ಲೋಲ ಇವೆಂಚುಲಿ ಕೃಷ್ಣ ಆ್ಯಂಡ್ ಅರ್ಜುನ್ ಸ್ಟ್ಯಾಂಡ್ ವಿತ್ ಈಚ್ ಅದ. ಬಟ್ ಜನರಲ್ ಸಿವಿಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕ್ರಿಮಿನಲ್ ಲಾಯರ್ ನ ಇದೆ. ಸೊ ಎನಿ ಕೇಸ್ ಇಫ್ ಯು ಹ್ಯಾವ್ ಯು ಕ್ಯಾನ್ ಕಮ್. ಪ್ರಸನ್ನ ಅವರೇ, ಸಿನಿಮಾ ಮಾಡುವಾಗ ಎಷ್ಟು ದಿನ ನಿಮ್ದು ಶೂಟ್ ಆಯ್ತು? ನಮ್ದು ಓವರ್ಆಲ್ 10-11 days. ಇಲ್ಲ, ನಮ್ದೊಂದು ಟೀಮ್ ಫ್ರೆಂಡ್ಸ್, ನಾನು, ಬಾಲ ಸರ್, ವಿಕ್ಟರಿ ಬಾಸು ಅವರು, ಮತ್ತೆ ನಮ್ಮ ವೆಂಕಟೇಶ್ ಪ್ರಸಾದ್ ಅವರು. ನಿಮ್ದೊಂದು? ಹೌದೌದು, ಎಲ್ಲ ಸೀನಿಯರ್ ಮೋಸ್ಟ್ ಆಕ್ಟರ್ಸ್. ಇವ್ರು ಮೇಡಮ್ ಮೇಡರ್ ಸೀನಿಯರ್ ಅಂತ, ನಾನು ಇನ್ನೂ ಜೂನಿಯರ್. ನನ್ಕಿಂತಲೂ ತುಂಬಾ ಸೂಪರ್ ಸೀನಿಯರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ ಸಿನಿಮಾದಲ್ಲಿ. ಆ ಫೈಟ್ ಸೀನ್ ಎಲ್ಲ ಹೇಗಿತ್ತು? ಯಾರು ಮಾಸ್ಟರ್ ಇತ್ತು? ಫೈಟ್ ಮಾಸ್ಟರ್ ಬಂದು ನರಸಿಂಹ ಮಾಸ್ಟರ್. ಸರ್, ಓವರ್ಆಲ್ ಅದೇ ಹಳ್ಳಿ ಸೊಗಡಿನ ಒಂದು ಸಿನಿಮಾ ಅಂತ ಹೇಳ್ಬೋದು. ಬೆಂಗಳೂರು, ಚನ್ನಪಟ್ಟಣ, ಮೈಸೂರು ಇಂಥ ಕಡೆಗಳೆಲ್ಲ ಶೂಟಿಂಗ್ ಮಾಡಿದ್ದಾರೆ. ಜಯ ಅವರೇ, ಒಂದು ರೀಸೆಂಟ್ ಒಂದು ಹಾರ್ಡ್ ರಿಲೀಸ್ ಆಯ್ತು. ಹೌದು, ಇದು ಡೋಲು ವಾದ್ಯ, ಡೊಳ್ಳು ವಾದ್ಯ, ತಮಟೆ ಅಂತ ಸಾಂಗ್ ಬಗ್ಗೆ ಹೇಳಿ. ಅದು ತುಂಬಾ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, ಹಾಡು ಚೆನ್ನಾಗಿದೆ, ನೀವು ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡಿದ್ರು, ಒಳ್ಳೆ ಸ್ಟೆಪ್ ಹಾಕಿದ್ರು ಹೇಳಿ, ಆ ಸಾಂಗ್ ಹೆಂಗೆ ರೆಡಿ ಆಯ್ತು? ಅರಸು ಅಂತಾರೆ. ಹೌದು ಸರ್, ಮೇನ್ಲಿ ಲಿರಿಕ್ ಬರ್ದಿರೋದು ಅರಸು ಅಂತಾರೆ. ಏನಂದ್ರೆ ಅವ್ರ ಮಂಡ್ಯ ಫ್ಲೇವರ್ ಅಂದ್ರೆ ಅವ್ರ ಹೆಸರು. ಸೊ ಈ ಸಾಂಗ್ ಪ್ಲಾನ್ ಆಗಬೇಕಾದ್ರೆ ಇದನ್ನ ಇಂಟ್ರೊಡಕ್ಷನ್ ಸಾಂಗ್ ಸಿನಿಮಾದಲ್ಲಿ ಇಂಟ್ರೊಡಕ್ಷನ್ ಸಾಂಗ್ ಅಂದ್ರೆ ನಾನು ಪಂಚಾಯತಿ ಪ್ರೆಸಿಡೆಂಟ್ ಆಗಿ ಗೆದ್ದಾಗ ಮಾಡೋ ಸೆಲೆಬ್ರೇಷನ್ ಅದು. ಸೊ ನಾವು ನಮ್ಮ ಗ್ಯಾಂಗ್ ಅವರೆಲ್ಲ ಸೇರಿಕೊಂಡು ಊರು ಜನ ಎಲ್ಲ ಸೇರಿ ಮಾಡೋ ಸೆಲೆಬ್ರೇಷನ್ ಅದು. ಸೊ ಫಸ್ಟ್ ಈ ಸಾಂಗ್ ಪ್ಲಾನ್ ಆದಾಗ ಕೊರಿಯೋಗ್ರಾಫಿ ಯಾರು ಕೊಡೋದಂತ ಒಂದು ಚಾಲೆಂಜ್ ಇತ್ತು. ಅವಾಗ ಫೀಮೇಲ್ ಕೊರಿಯೋಗ್ರಾಫರ್ ಗೀತಾ ಮಾಸ್ಟ್ರಿಗೆ ಕೊಡಬೇಕು ಅಂತೇಳಿ ಅಮ್ರೆಡ್ಡಿ ಸರ್, ಅಂದರೆ ಅದಕ್ಕೂ ಮುಂಚೆ ಒಂದು ಪ್ಯಾಥೋ ಸಾಂಗ್ ಅವರು ಕೊರಿಯೋಗ್ರಫಿ ಮಾಡಿದರು. ಅವ್ರ ವರ್ಕ್ ನೋಡಿ ಇಲ್ಲ ಇದನ್ನ ಇವರೇ ಮಾಡಬೇಕು, ಮೇಲ್ ಫೀಮೇಲ್ ಅಂತ ಭೇದ ಭಾವ ಇರಬಾರ್ದು, ವರ್ಕ್ ಚೆನ್ನಾಗಿದೆ ಕೆಲಸ ಮಾಡ್ತಾರೆ ಅವ್ರಿಗೆ ಕೊಡಬೇಕು. ಅದಾದಮೇಲೆ ಒಂದಷ್ಟು ರೆಫರೆನ್ಸ್ ಕಟ್ ಮಾಡೋದು, ನೋಡಿದ್ಮೇಲೆ ಚೆನ್ನಾಗಿದೆ ಅಂದರೆ ಒಂದಷ್ಟು ಬೇರೆ ಬೇರೆ ಸಿನಿಮಾದ ಫುಟೇಜ್ಗಳು ತೊಗೊಂಡು ರೆಫರೆನ್ಸ್ ಹಿಂಗೆ ಹಿಂಗೆ ಬರುತ್ತೆ ಅಂತೇಳಿ ಒಂದು ಐಡಿಯಾ ಕೊಟ್ಟರು. ಓಕೆ, ಚೆನ್ನಾಗಿ ಬರುತ್ತೆ ಅಂತೇಳಿ ಐಡಿಯಾ ಸಿಕ್ತು. ಅದಾದಮೇಲೆ ಸಾಂಗ್ ಶೂಟ್ನ ಒಂದು 2 ದಿನದಲ್ಲಿ ಮಾಡಿ ಮುಗಿಸಿದ್ವಿ 2 ಡೇಸಲ್ಲಿ. ಸೊ ಅಲ್ಲಿ ಏನಂದರೆ ಅಷ್ಟು ಟೈಮ್ ಕಡಿಮೆ ಇದ್ದಿದ್ದರಿಂದ ಅಲ್ಲಿ ಯಾರಿಗೂ 2 ನಿಮಿಷ ಕೂತ್ಕೊಳ್ಳೋಕೆ ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಓಡಾಡ್ಕೊಂಡು ಇಲ್ಲಿಂದ ಆ ಕಡೆ ಶಿಫ್ಟ್, ಅಲ್ಲಿಂದ ಈ ಕಡೆ ರೋಡ್ಗೆ, ಒಂದ್ಸಲ ಇಲ್ಲಿಗೆ ಗದ್ದೆ ಹತ್ರ ಹೋಗ್ತೀವಿ, ಒಂದ್ಸಲ ಮನೆಗೆ ಬರ್ತೀವಿ, ಹಿಂಗೆ. ಎಷ್ಟು ದಿನ ಶೂಟ್ ಮಾಡಿದ್ರು? 2 ದಿನದಲ್ಲಿ ಮಾಡಿ. 2 ದಿನದಲ್ಲಿ? 2 ದಿನದಲ್ಲಿ ಆಗಿರೋದು. ತುಂಬಾ ಕ್ರೌಡ್ ಇತ್ತು. ಹ್ಮ್, ಹೌದು. ಮಾಸ್ಟರ್ ಚೆನ್ನಾಗಿದೆ. ಮಾಸ್ಟರ್ ಚೆನ್ನಾಗಿ ಎಫರ್ಟ್ ಹಾಕಿದೆ. ಎಫರ್ಟ್ ಸಿಂಗಲ್ ಕರ್ಣ ಗೀತಾ ಮಾಸ್ಟರ್. ಹೌದು, ಸಿಂಗಲ್ ಕರ್ಣ. ಅವರು ನಾವು ಈಗ 2 ದಿನದಲ್ಲಿ ಮುಗಿಸಿದೀವಿ ಅಂತ ಯಾರಿಗೂ ಹೇಳಕ್ ಹೋಗ್ಬೇಡಿ ಅಂತ ಹೇಳಿ, ಯಾಕಂದ್ರೆ ಬರೋರೆಲ್ಲ ಈ ಸಾಂಗ್ ಇದೆ 2 ದಿನದಲ್ಲಿ ಮಾಡಿ 1 ದಿನದಲ್ಲಿ ಮಾಡಿ. ಸೊ ಅದಾದ್ಮೇಲೆ ಶೂಟ್ ಎಲ್ಲ ಮುಗೀತು. ಸೆಕೆಂಡ್ ಈವ್ನಿಂಗ್ ಸ್ಪಾಟ್ ಎಡಿಟಿಂಗ್ ಎಲ್ಲ ಆಗಿ ಬಂದಾದ್ಮೇಲೆ ನೋಡಿದ್ಮೇಲೆ ನಮಗೆ ಶಾಕ್ ಆಯಿತು, ಇಷ್ಟು ಕಲರ್ಫುಲ್ ಆಗಿ ಬಂದಿದೆ, ಗ್ರ್ಯಾಂಡ್ ಆಗಿ ಕಾಣಿಸ್ತದೆ. ಅದು ಕಲರಿಂಗು ಡಿ ಎ ಆಗದೇನೆ ಅಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇತ್ತು, ಕಲರ್ಫುಲ್ ಆಗಿದೆ. ಹೌದು, ಅದ ನಂತರ ನಾವು ಸಾಂಗ್ನ ಒಂದಷ್ಟು ಜನಕ್ಕೆ ತೋರಿಸಿದ್ವಿ. ನಾನು ನೋಡಿದಾಗೆಲ್ಲ ಇದೇನು ತಮಿಳು ಮೂವಿ ಸಾಂಗ್ ಇದು ಅಂತೇಳಿ ಸ್ಟಾರ್ಟಿಂಗಲ್ಲಿ ಕನ್ಫ್ಯೂಸ್ ಆಗಿರೋರು ಇದ್ದಾರೆ. ಸೊ ಈ ಥರದ್ದು ಒಂದು ಸಾಂಗ್ ಕನ್ನಡದಲ್ಲಿ ಈ ಥರದ ಒಂದು ಸಾಂಗ್ ಬಂದಿಲ್ಲ. ಪುರಾಣ ಶೆಟ್ಟಿ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಆಮೇಲೆ ಒಂದಷ್ಟು ದೊಡ್ಡ ಹೀರೋಗಳಿಗೂ ತೋರಿಸಿದ್ವಿ. ಅವರುಗಳು ಕೆಲವೊಬ್ರು ಒಂದು ಹೇಳಿದ್ರು, ನಾ ಹೆಸರು ತಗೊಳಕ್ಕಾಗಲ್ಲ ಏನ್ರಿ, ಹಸುಬರಿಗೆಲ್ಲ ಇಂತಿಂಥ ಸಾಂಗ್ ಮಾಡ್ತಾರೆ, ನಮ್ಮ ಮಕ್ಕಳಿಗೆ ಇವರಿಗೆಲ್ಲ ಸಿಗಲ್ಲ ಅಂತೇಳಿ ಒಂದಷ್ಟು ಜನ ಹೇಳಿದ್ರು. ಇದೆ ಆ ಥರ ಕಮೆಂಟ್ ಬಂದಿದೆ.
ನಾವು ಮಾಡ್ತಾ ಮಾಡ್ತಾ ಅದಾಗೆ ಆಗ್ತಾ ಹೋಗ್ತದೆ. ನಾವೇನೋ ಅನ್ಕೊಂಡಿರ್ತೀವಿ ಇಷ್ಟು ಚೆನ್ನಾಗಿ ಬರಬೇಕು ಅಂತ, ಅದಕ್ಕಿಂತ ಬೆಟರ್ ಬಂದ್ಬಿಡುತ್ತೆ. ಅದೇ ಅಲ್ವಾ, ಒಂದು ಪ್ಯಾಥೋ ಸಾಂಗ್ ಇದೆ, ಅದು ಅಗೇನ್ ಗೀತಾ ಮಾಸ್ಟರೇ ಕೊರಿಯೋಗ್ರಾಫ್ ಮಾಡಿದ. ಡ್ಯುಯೆಟ್ ಸಾಂಗ್ ಇದೆ ಅಲ್ವಾ ಸರ್, ಆಕ್ಚುಲಿ ಅದು ಬಟ್ ಆಕ್ಚುಲಿ ಇದು ಪ್ಯಾಥೋ ಸಾಂಗ್ ನನ್ನ ಫೇವ್ರೆಟ್, ಅದಕ್ಕೆ ಅದು ನನ್ಗೆ ಯಾವಾಗೂ ಅದೇ ಇರುತ್ತೆ. ಐ ಕೀಪ್ ಟೆಲ್ಲಿಂಗ್ ಆಗುತ್ತೆ ಸರ್, ಈಗ ರಿಲೀಸ್ ಆಗುತ್ತೆ, ಒಂದಿಷ್ಟು ವೈರಲ್ ಆದ್ರೆ ಮಾಡುವ. ಹೌದು ಸರ್, ನೆನಪಿದೆ ಡೆಫಿನೆಟ್ಲಿ, ಎವ್ರಿ ಡೇ ನೋಡ್ತೀನಿ ಸರ್ ನಾನು ಅದು ಸಾಂಗ್, ಅಷ್ಟು ಅಬ್ಸೆಸ್ಡ್ ಇದ್ದೀನಿ ನಾನು ಅದು ಸಾಂಗ್ ಇಂದ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸಾಂಗ್. ಪ್ಲಸ್ ವಿ ಹ್ಯಾವ್ ಕುಣಿಯೋದು ಸಾಂಗ್ ಇದೆ ಪ್ರಾಪರ್, ದ ಸಾಂಗ್ ವೆರ್ ಐ ಫಾಲ್ ಇನ್ ಲವ್ ವಿತ್ ಹಿಮ್, ಲೈಕ್ ಐ ಎಮ್ ಎಕ್ಸ್ಪ್ರೆಸಿಂಗ್ ಮೈ ಫೀಲಿಂಗ್ಸ್ ಟುವರ್ಡ್ಸ್ ಹಿಮ್. ದಟ್ ಈಸ್ ಆಲ್ಸೋ ವೆರಿ ನೈಸ್ ಸಾಂಗ್. ಫುಲ್ ಹಳ್ಳಿಯಲ್ಲಿ ಕಾನ್ಸೆಪ್ಟ್ ತಗೊಂಡದ್ದು ಸಾಂಗ್ ಶೂಟ್ ಮಾಡಿದೀವಿ ಸರ್. ತುಂಬಾನೇ ತುಂಬಾ ಕಲರ್ಫುಲ್, ಅದೂ ಇದು ಇಂಟ್ರೊಡಕ್ಷನ್ ಸಾಂಗ್ ತರನೇ ತುಂಬಾ ಕಲರ್ಫುಲ್ ಇದೆ ಆ ಶೂಟ್. ಫುಲ್ ಯಾವ್ದು ಹಳ್ಳಿ ಇತ್ತು ಅದು ಜಯ, ನಾವು ಶೂಟ್ ಮಾಡಿದ್ದು ಅದು ಚನ್ನಪಟ್ಟಣ ನಿಯರ್ ನಿಯರ್ ಇತ್ತು ಯಾವ್ದಂದ್ರೆ. ತುಂಬಾನೇ ಸರ್ ಅದೂ ಹಳ್ಳಿ ತುಂಬಾ ಬ್ಯೂಟಿಫುಲ್ ಇತ್ತು. Two days. ಅಲ್ಲಿ ನಾವು ಫಿನಿಶ್ ಮಾಡಿದೀವಿ, ಅದಕ್ಕೆ ನನ್ನ ಲೆಗ್ ಸ್ವೆಲ್ಲಿಂಗ್ ಆಗಿತ್ತಲ್ಲ. ಈವನ್ ವಿತ್ ದಿಸ್ ಸಾಂಗ್ ಸೊ ದ ಡ್ಯುಯೆಟ್ ಸಾಂಗ್ ಇಟ್ಸ್ ವೆರಿ ಬ್ಯೂಟಿಫುಲ್, ನೋಡಿ ಗೊತ್ತಾಗುತ್ತೆ ತುಂಬಾನೇ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ ಗೀತಾ ಮಾಸ್ಟರ್. ಮಾತಾಡ್ತಾ ಹೇಳಿದ್ರಿ ನಿಶಾ ಅವರೇ, ಪ್ಯಾಥೋ ಸಾಂಗ್ ಅಂತೇಳಿ, ಪ್ಯಾಥೋ ಸಾಂಗ್ ಅಂದ ತಕ್ಷಣ ಎಲ್ಲ ನಮ್ಗೆ ಅನುಮಾನ, ಹೀರೋಗು ಏನೋ ಇದಾಗ್ಬಿಡುತ್ತ ಅಂತ, ಇವರೆಲ್ಲ ಕಡಲ ನಟರು ಇದಾರೆ ಏನಾದ್ರು ಮಾಡ್ಬಿಡ್ತಾರೆ. ಇಲ್ಲ ನನಗೆ ಅದೇನೋ ಗೊತ್ತಿಲ್ಲ, ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಕೊಡ್ತೇನೆ ನಾವು ಒಳ್ಳೆಯವರು ಅಷ್ಟೇ ಅಂತ. ಕೊರಿಯೋಗ್ರಫಿ ಜೊತೆ ಐ ಥಿಂಕ್ ವಿ ಶುಡ್ ಆಲ್ಸೋ ಟಾಕ್ ಆಫ್ ಸಿನಿಮಾಟೋಗ್ರಫಿ ಅಂದ್ರೆ ದಿ ಟೂ ಡೇಸ್ ಫಾರ್ ದ ಸಾಂಗ್ ತುಂಬಾ ಡ್ಯಾನ್ಸಸ್ ಆರ್ ಆರ್ಟ್ ಡಿಪಾರ್ಟ್ಮೆಂಟ್ ಇದು ಅದು ವಿಶುವಲ್ ಕ್ರಿಯೇಟ್ ಮಾಡೋದಕ್ಕೆ ಈವನ್ ಸಿನಿಮಾಟೋಗ್ರಫಿ ಹಿ ಹ್ಯಾವ್ ಪ್ಲೇಡ್ ವೆರಿ ಇಂಪಾರ್ಟೆಂಟ್. ಮೂವಿ ಕೂಡ ಇಟ್ ವುಡಂಟ್ ಲುಕ್ ಲೈಕ್ ಮಾಡ್ರೇಟ್ ಬಜೆಟ್, ಕಾಸ್ಟ್ ತುಂಬಾ ದೊಡ್ಡ ದೊಡ್ಡ ಬಿಗ್ ಕ್ಯಾನ್ವಾಸ್ ತರ ಕಾಣ್ತಾ. ಆಮೇಲೆ ಈವನ್ ವಿಶುವಲಿ ಇಟ್ಸ್ ಎ ವೆರಿ ನೈಸ್ಲಿ ಟೆಕ್ನಿಕಲಿ ಸೌಂಡ್ ವೆಲ್ ಮೇಡ್ ಫಾರ್ ಯಾ ಯಾ. ಸೊ ಸಿನಿಮಾಟೋಗ್ರಾಫರ್ ಕೂಡ ರಾಜು ಸರ್ ಬಿಗ್ ಪ್ಲಸ್ ಫಾರ್ ದ ಫಿಲ್ಮ್. ಓಕೆ,